ಎರಡೂ ಪಕ್ಷಗಳು ನನ್ನನ್ನ ಬಿಟ್ಟರೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಟಿವಿಯಲ್ಲಿ ನಡೆಯುವಂತ ಸಮೀಕ್ಷೆ ನಾನು ನಂಬೋದಿಲ್ಲ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹೆಚ್ಚಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ನನ್ನ ಬಿಟ್ಟು ಎರಡೂ ರಾಷ್ಟ್ರೀಯ ಪಕ್ಷಗಳು ಅಧಿಕಾರವನ್ನ ನಡೆಸೋದಕ್ಕೆ ಆಗೋದಿಲ್ಲ ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಎಚ್ಡಿಕೆ ಹೇಳಿಕೆನ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ ಐನೂರು ಮಂಜುನಾಥ್ ಪರ ಮತಯಾಚನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ಹೇಳಿಕೆನ ಕೊಟ್ಟಿದ್ದಾರೆ ಶಿವಮೊಗ್ಗ ನಗರ ಜೆಡಿಎಸ್ ಅಭ್ಯರ್ಥಿ ಐನೂರು ಮಂಜುನಾಥ್ ಅವರ ಪರವಾಗಿ ಮತ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಈ ಹೇಳಿಕೆನ ಕೂಡ ಕೊಟ್ಟಿರುವಂತದ್ದು ಈ ಬಾರಿ ಬಹುಮತದೊಂದಿಗೆ ಯಾವ ಪಕ್ಷವೂ ಕೂಡ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಿಲ್ಲ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಹೇಳಿ ಎಲ್ಲಾ ಸಮೀಕ್ಷೆಗಳು ಕೂಡ ಹೇಳ್ತಾ ಇರುವಂತದ್ದು ಸಮೀಕ್ಷೆಗಳ ಅನುಸಾರದ ಅಡಿಯಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಜೆಡಿಎಸ್ ಅನ್ನು ಬಿಟ್ಟು ಯಾರೂ ಕೂಡ ಈ ಬಾರಿ ಸರ್ಕಾರವನ್ನ ಕಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನುವಂತ ವಿಶ್ವಾಸವನ್ನ ಹೆಚ್ಡಿ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಎರಡೂ ರಾಷ್ಟ್ರೀಯ ಪಕ್ಷಗಳು ಜೆಡಿಎಸ್ ಅನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬರೋದೂ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ನಿನ್ನೆ ಐನೂರು ಮಂಜುನಾಥ್ ಅವರ ಪರವಾಗಿ ಪ್ರಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಈಗಾಗಲೇ ಸಾಕಷ್ಟು ಮಾಧ್ಯಮಗಳು ಸಮೀಕ್ಷೆಯನ್ನ ಮಾಡಿದೆ ಆ ಸಮೀಕ್ಷೆ ಕೂಡ ಹೊರಬಿದ್ದಿರುವಂತಹದ್ದು ಆ ಸಮೀಕ್ಷೆಯನ್ನ ಯಾವುದನ್ನು ಕೂಡ ನಾನು ನಂಬೋದಿಲ್ಲ ಅದು ಕೆಲವೊಂದಿಷ್ಟು ಜನ ಪಕ್ಷದ ಪರವಾಗಿ ಮಾಡ್ಸಿರ್ತಾರೆ ಇನ್ನು ಕೆಲವೊಂದಿಷ್ಟು ಅವರಿಗೆ ಹೇಗೆ ಲೆಕ್ಕಾಚಾರವನ್ನ ಹಾಕೊಂಡಿರ್ತಾರೆ ಆ ಲೆಕ್ಕಾಚಾರ ಎಲ್ಲವೂ ಕೂಡ ತಲೆ ಮೇಲಾಗುತ್ತೆ ಬುಡ ಮೇಲಾಗುತ್ತೆ ಹಾಗಾಗಿ ಮಾಧ್ಯಮಗಳಲ್ಲಿ ನಡೆಯುವಂತಹ ಸಮೀಕ್ಷೆಯನ್ನ ನಾನು ನಂಬೋದಿಲ್ಲ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ ಇನ್ನು ನಮ್ಮನ್ ಬಿಟ್ಟು ಎರಡು ರಾಷ್ಟ್ರೀಯ ಪಕ್ಷಗಳು ಅಧಿಕಾರವನ್ನ ನಡೆಸೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ರಾಜ್ಯದಲ್ಲಿ ದೇವರ ಆಶೀರ್ವಾದ ಈ ನಾಡಿನ ಗುರುವಿನ ಆಶೀರ್ವಾದ ಜನತಾ ದಳಕ್ಕೆ ಈ ಬಾರಿ ಇದೆ ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಅವೆಂತವು ಸರ್ವೆಗಳಿದಾವಲ್ಲ ಪ್ರೈವೇಟ್ ನಾವು ಆ ಸರ್ವೆನಲ್ಲಿ ಜೆಡಿಎಸ್ ಗೆ 22 28 26 32 ಅಂತ ತೋರಿಸ್ತಾ ಇದ್ದಾರೆ ಆ ಸರ್ವೆ ರಿಪೋರ್ಟ್ ಗಳನ್ನ ನಂಬಬೇಡಿ ನಾನು ಈಗಾಗಲೇ ಈ ರಾಜ್ಯದಲ್ಲಿ ಕಳೆದ 4.5 ತಿಂಗಳಿಂದ ಇರಿಸುತ್ತಿದ್ದೇನೆ ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ ರಾಯಚೂರು ಬಿಜಾಪುರ ಕಲಬುರಗಿ ಬಿದರು ಹೀಗೆ ಈ ಭಾಗದಲ್ಲೇ ಈ ಬಾರಿ ಜನತಾ ದಳ 30-35 ಸ್ಥಾನಗಳನ್ನ ಗೆಲ್ಲದೇ ಇದ್ರೆ ಅವತ್ತು ನೀವು ಪ್ರಶ್ನೆ ಮಾಡಿ ಈ ಮಾಧ್ಯಮಗಳಿಗೆ ಬರ್ತಕ್ಕಂಥದ್ದು ನಮ್ಮ ಕಳ್ಳಿಗೆ ಹೋಗ್ಬೇಡಿ ನಾನು ಅದ್ರ ಮೇಲೆ ಡಿಪೆಂಡೂ ಆಗಿಲ್ಲ ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ ಅದಕ್ಕೆ ಕಾರಣ ಈ ನಾಡಿನ ರೈತ ಸಾಲವನ್ನ ಮಾಡಿಕೊಟ್ಟೆ ಇವತ್ತು ಉತ್ತರ ಕರ್ನಾಟಕದ ರೈತರು ಹೇಳ್ತಾರೆ ನಮ್ಮ ಬದುಕನ್ನು ಸರಿಪಡಿಸಿದೀಯಾ ರೈತರು ಉಳಿದ್ರೆ ನನ್ನಿಂದ ಉಳಿಲಿಕ್ಕೆ ಸಾಧ್ಯ ತೀರ್ಮಾನ ಮಾಡಿದ್ದೇವೆ ನಿಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀವಿ ಅಂತ ಹೇಳಿ ಇವತ್ತು ಎರಡು ರಾಷ್ಟ್ರ ಪಕ್ಷಗಳು ಮಾಡ್ಕೊಂಡಂತ ಹಲವಾರು ಸ್ವಯಂಕೃತ ಅಪರಾಧ ಇವತ್ತು ನನ್ನ ಪಕ್ಷಕ್ಕೆ ಜನತೆ ಬೆಂಬಲ ಇವತ್ತು ದೊಡ್ಡ ಮಟ್ಟದಲ್ಲಿ